ನಾಮಪದಗಳ ಮೂಲ ರೂಪಕ್ಕೆ ಪ್ರಾತಿಪದಿಕ ಅಂತ ಹೇಳ್ತೀವಿ ರಾಮಾಯ ರಾಮಾಭ್ಯಾಮ್ ರಾಮೇಭ್ಯ ಏನ್ ಹೇಳ್ತೀವಿ ಫಾರ್ ರಾಮ ಯಾರಿಗೆ ರಾಮನಿಗೆ ಇಲ್ಲೂ ಅಷ್ಟೇ ಸ್ತ್ರೀಲಿಂಗ ಅಲ್ಲಿ ಅಂತ ಉಪಯೋಗಿಸಿದ್ವಿ ಇಲ್ಲಿ ಸ್ತ್ರೀಲಿಂಗ ಅದರಿಂದ ಸಾ ಸಾಮಾನ್ಯವಾಗಿ ಸ್ತ್ರೀಲಿಂಗಕ್ಕೆ ದೀರ್ಘನೇ ಬರುವಂತಹದ್ದು ಮಕ್ಕಳೇ ಸಂಸ್ಕೃತದಲ್ಲಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸರ್ವೇಶಾಮಪಿ ಪ್ರಥಮ ಪಿ ಯು ಸೀ ಸಂಸ್ಕೃತಕಕ್ಷಾಂ ಪ್ರತಿ ಸ್ವಾಗತ ಮೊಮ್ಮ ಭಾರತಿ ಅಹಂ ವಿಧ್ಯಾಶ್ರಮ ವಿದ್ಯಾಲೇ ಸಂಸ್ಕೃತವಿಭಾಗ ಅಹ್ ಅದ್ಯ ಇಂ ಪ್ರಥಮ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕ ವ್ಯಾಕರಣಶ ವಿಭಾಗ ಪಾಠಯ ಪ್ರಿಯ ವಿಧ್ಯಾಥಿಗಳೇ ನಿಮಗೆಲ್ಲರಿಗೂ ಪ್ರಥಮ ಪಿ ಯು ಸಿ ಸಂಸ್ಕೃತರಗತಿಗೆ ಆತ್ಮೀಯ ಸ್ವಾಗತ ಇಂದು ನಾನು ಪ್ರಥಮ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ವ್ಯಾಕರಣಾಂಶವಾದಂತಹ ಶಬ್ದ ಎನ್ನುವಂತಹ ವಿಭಾಗವನ್ನು ಮಾಡುತ್ತೇನೆ ಇದುವರೆಗೂ ನೀವು ವ್ಯಾಕರಣಾಂಶದಲ್ಲಿ ತಿಳ್ಕೊಂಡಿದ್ರೆ ಯಾವ್ಯಾವ ವಿಚಾರಗಳನ್ನು ತಿಳ್ಕೊಂಡ್ರಿ ವರ್ಣಮಹಳಿಗಳ ಬಗ್ಗೆ ತಿಳ್ಕೊಂಡ್ರಿ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ರಿ ಇಂದು ನಾನು ಶಬ್ದಗಳ ವಿಚಾರವನ್ನು ತಿಳಿಸ್ತೀನಿ ಈಗಾಗಲೇ ಪ್ರೌಢಶಾಲಾ ಹಂತದಲ್ಲಿ ಸಂಸ್ಕೃತವನ್ನು ಓದಿದಂತಹ ವಿದ್ಯಾರ್ಥಿಗಳಿಗೆ ಈ ಶಬ್ದಗಳ ವಿಚಾರವಾಗಿ ಅನೇಕ ಶಬ್ದಗಳು ಕೂಡ ಚೆನ್ನಾಗಿ ಬಾಯಿಪಾಠ ಕೂಡ ಆಗಿರುತ್ತೆ ಈಗ ಹೊಸದಾಗಿ ತಗೊಂಡಿರುವಂತಹ ಸಂಸ್ಕೃತವನ್ನು ಹೊಸದಾಗಿ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿಯಲ್ಲಿ ಕೂಡ ಅವರಿಗೂ ಕೂಡ ಸುಲಭವಾಗುತ್ತೆ ಈ ವಿಭಾಗದ ಪಾಠದಿಂದ ಹಾಗಾಗಿ ಇಂದು ನಾನು ಶಬ್ದ ಎನ್ನುವಂತಹ ವ್ಯಾಕರಣ ವಿಭಾಗವನ್ನು ಇಂದು ನಾನು ಮಾಡ್ತೇನೆ ಪುರತಃ ಗಚ್ಚಾಮಹ ಪ್ರಿಯ ವಿದ್ಯಾರ್ಥಿಗಳೇ ಶಬ್ದ ಅಂತ ಅಂದರೆ ಏನು ಅನ್ನೋದನ್ನು ನಾನು ಮೊದಲು ನಿಮಗೆ ತಿಳಿಸ್ಕೊಡ್ತೇನೆ ಶಬ್ದ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅರ್ಥಸಹಿತವಾದ ಅಕ್ಷರ ಅಥವಾ ಅಕ್ಷರಗಳ ಸಮೂಹಕ್ಕೆ ನಾವು ಶಬ್ದ ಅಂತ ಕರಿತೀವಿ ಏನಂತ ಕರಿತೀವಿ ಶಬ್ದ ಅಂತ ಕರಿತೀವಿ ಈ ಶಬ್ದಗಳಲ್ಲಿ ನಾಮಪದಗಳು ಕ್ರಿಯಾಪದಗಳು ಹಾಗೂ ಅವ್ಯಯಗಳು ಎಂದು ಮೂರು ವಿಧ ಇದೆ ಅದನ್ನೇ ನಾವು ಸಂಸ್ಕೃತದಲ್ಲಿ ಏನಂತ ಹೇಳ್ತೀವಿ ಸುಭಂತಗಳು ತಿಗಂತಗಳು ಮತ್ತು ಅವ್ಯಯಗಳು ಅಂತ ಹೇಳ್ತೀವಿ ಸುಭಂತಗಳು ಅಂದರೆ ನಾಮಪದಗಳು ಮಕ್ಕಳೇ ಸುಬಂತಗಳು ಅಂದ್ರೇನು ನಾಮಪದಗಳು ತಿಗಂತಗಳು ಅಂದರೆ ಕ್ರಿಯಾಪದಗಳು ಅವ್ಯಯಗಳು ಅಂದರೆ ಮೂರು ಲಿಂಗ ವಿಭಕ್ತಿ ವಚನಗಳಲ್ಲಿ ಯಾವುದೇ ಬದಲಾವಣೆಯನ್ನು ಹೊಂದದೇ ಇರುವಂತಹ ಶಬ್ದಗಳನ್ನು ನಾವೇನಂತೀವಿ ಅವ್ಯಯಗಳು ಅಂತ ಹೇಳ್ತೀವಿ ಮಕ್ಕಳೇ ಅರ್ಥ ಆಯಿತಾ ಶಬ್ದ ಅಂದರೆ ಏನು ಹೇಳ್ತೀವಿ ಅರ್ಥಸಹಿತವಾದ ಅಕ್ಷರ ಅಥವಾ ಅಕ್ಷರಗಳ ಸಮುದಾಯವನ್ನು ನಾವೇನಂತ ಕರಿತೀವಿ ಶಬ್ದ ಅಂತ ಕರಿತೀವಿ ಇದರಲ್ಲಿ ಮೂರು ವಿಧಗಳು ಸುಬಂತಗಳು ತಿಗಂತಗಳು ಹಾಗೂ ಅವ್ಯಯಗಳು ಸುಭಂತಗಳು ಅಂದರೆ ನಾಮಪದಗಳು ತಿಗಂತಗಳು ಅಂದರೆ ಕ್ರಿಯಾಪದಗಳು ಮತ್ತು ಅವ್ಯಯಗಳು ಅಂದರೆ ಈಗ ನಾನು ಹೇಳಿದಂತೆ ಅವ್ಯಯ ಮೂರು ಲಿಂಗ ವಿಭಕ್ತಿಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಹೊಂದದೇ ಇರುವಂತಹ ಮೂರು ಲಿಂಗ ವಿಭಕ್ತಿಗಳಲ್ಲೂ ಒಂದೇ ರೀತಿಯಾದಂತಹ ರೂಪವನ್ನು ಹೊಂದಿರುವಂತಹ ಪದಗಳು ಅವ್ಯಯಗಳಾಗತ್ತೆ ಅರ್ಥ ಆಯ್ತಲ್ವಾ ಹಾಗಾದರೆ ನಾವು ಮೊದಲು ತಿಳ್ಕೊಬೇಕು ಏನನ್ನು ತಿಳ್ಕೋಬೇಕು ಸುಭಂತಗಳು ಅಂದರೆ ಏನು ಅಂತ ತಿಳ್ಕೊಬೇಕು ಸುಭಂತಗಳು ಅಂದರೆ ನಾನು ನಿಮಗೇನು ಹೇಳಿದೆ ನಾಮಪದಗಳು ಅಂತ ಹೇಳಿದೆ ಮಕ್ಕಳೇ ಏನಂತ ಹೇಳಿದೆ ಸುಭಂತಗಳು ಅಂದರೆ ನಾಮಪದಗಳು ಅಂತ ಹೇಳಿದೆ ಈ ನಾಮಪದಗಳು ಅಂದರೆ ಏನು ಈಗಾಗಲೇ ನಿಮಗೆ ಇದ್ರ ಬಗ್ಗೆ ವಿಚಾರ ಗೊತ್ತಿರುತ್ತೆ ಆದರೂ ಕೂಡ ನಾಮಪದಗಳು ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಈ ಸುಪ್ ಎನ್ನುವಂತಹ ಪ್ರತ್ಯಯಗಳು ಒಟ್ಟು ಇಪ್ಪತ್ತೊಂದಿದೆ ಮಕ್ಕಳೇ ಎಷ್ಟಿದೆ ಇಪ್ಪತ್ತೊಂದು ಸುಪ್ ಪ್ರತ್ಯಯಗಳಿದೆ ಅರ್ಥವನ್ನು ಹೊಂದಿರುವಂತಹ ಧ್ವನಿಯ ಸಮೂಹಕ್ಕೆ ಏನಂತ ಕರಿತೀವಿ ಶಬ್ದ ಅಂತ ಕರಿತೀವಿ ಸುಪ್ತಿಗಂತಂ ಪದಂ ಅಂತ ಸುಬಂತ ಮತ್ತು ತಿಗಂತಗಳು ಸೇರಿ ಸುಬಂತಗಳು ಮತ್ತು ತಿಗಂತಗಳು ಪದಗಳಾಗಿರುತ್ತೆ ಸುಬಂತಗಳು ಅಂದರೆ ನಾಮಪದ ತಿಗಂತಗಳು ಅಂದರೆ ಕ್ರಿಯಾಪದ ಸುಬಂತಗಳಿಗೆ ಉದಾಹರಣೆ ಬಂದು ರಾಮ ಕೃಷ್ಣ ಈ ರೀತಿಯಾದಂಥದ್ದು ತಿಗಂತ ಅಂದರೆ ಗಚ್ಚತಿ ಪಟತಿ ಈ ರೀತಿಯಾಗಿರುವಂತಹ ಕ್ರಿಯಾಪದಗಳಿಗೆ ನಾವು ಏನಂತೀವಿ ತಿಗಂತಗಳು ಅಂತ ಹೇಳ್ತೀವಿ ಮಕ್ಕಳೇ ಈಗ ನೀವು ತಿಳ್ಕೊಂಡ್ರಿ ನಾಮಪದಕ್ಕೆ ಸುಬಂತಗಳು ಅಂತ ಕರೀತಾರೆ ಸುಪ್ ಎಂದರೆ ವಿಭಕ್ತಿ ಪ್ರತ್ಯಯಗಳು ಮಕ್ಕಳೇ ಸುಪ್ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಸುಬಂತಕ್ಕೆ ಒಟ್ಟು ಏಳು ವಿಭಕ್ತಿಗಳು ಮತ್ತು ಮೂರು ವಚನಗಳು ಇರುತ್ತೆ ಸುಬಂತಕ್ಕೆ ಏನಿರುತ್ತೆ ಒಟ್ಟು ಏಳು ವಿಭಕ್ತಿಗಳು ಮತ್ತು ಮೂರು ವಚನಗಳಿರುತ್ತೆ ಅದರಿಂದ ಸುಪ್್ರತ್ಯಯಗಳು ಒಟ್ಟು ಎಷ್ಟಿರುತ್ತೆ ಇಪ್ಪತ್ತೊಂದು ಸುಪ್ ಪ್ರತ್ಯಯಗಳಿರುತ್ತೆ ಈ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಏಕವಚನ ದ್ವಿವಚನ ಬಹುವಚನ ಅಂತಿದೆ ಬೇರೆ ಭಾಷೆಗಳಲ್ಲೆಲ್ಲ ಸಿಂಗ್ಯುಲರ್ ಫಾರ್ಮ್ ಪ್ಲೂರಲ್ ಫಾರ್ಮ್ ಅಂತ ಹೇಳ್ತೀವಿ ಏಕವಚನ ಬಹುವಚನ ಅಂತ ಕನ್ನಡದಲ್ಲೂ ಕೂಡ ಹೇಳ್ತೀವಿ ಆದರೆ ಸಂಸ್ಕೃತದಲ್ಲಿ ದ್ವಿವಚನ ಎನ್ನುವಂತಹ ಒಂದು ವಚನವನ್ನು ಸೇರಿಸಿ ಹೇಳ್ತೀವಿ ಹಾಗಾಗಿ ಮೂರು ವಚನಗಳಿದೆ ಏಳು ವಿಭಕ್ತಿಗಳಿದೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಶಬ್ದಗಳನ್ನು ಹೇಳುವಾಗ ಇವೆಲ್ಲವೂ ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ ಒಟ್ಟು ಈ ಶಬ್ದಗಳನ್ನು ಯಾತಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ ಅಂದರೆ ಯಾವುದೇ ಒಂದು ವಾಕ್ಯ ರಚನೆ ಮಾಡುವಾಗಲೂ ಕೂಡ ಈ ಶಬ್ದಗಳ ಅವಶ್ಯಕತೆ ಬಹಳ ಇದೆ ವಿಭಕ್ತಿಗಳು ಯಾವ್ಯಾವ ವಿಭಕ್ತಿಯಲ್ಲಿ ಏನೇನು ಪದಗಳನ್ನು ಸೇರಿಸಬೇಕು ಈಗ ನಮ್ಮ ಕನ್ನಡದಲ್ಲಿ ಹೇಗೆ ಊ ಅನ್ನು ಇಂದಾಗೆ ಹೀಗೆ ದೆಸೆಯಿಂದ ಆ ಅಲ್ಲಿ ಅಂತ ಯಾವ ರೀತಿ ಹೇಳ್ತೀವಿ ಅದೇ ರೀತಿ ಇಲ್ಲೂ ಕೂಡ ನಾವು ಪ್ರತಿಯೊಂದು ಪದಗಳಿಗೂ ಕೂಡ ಅದೇ ರೀತಿಯಾದಂತಹ ಶಬ್ದಗಳನ್ನು ಉಪಯೋಗಿಸ್ಬೇಕಾಗತ್ತೆ ಹಾಗಾಗಿ ಈ ಏಳು ವಿಭಕ್ತಿಗಳಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ ಮಕ್ಕಳೇ ಏಳು ವಿಭಕ್ತಿಗಳು ಮೂರು ವಚನಗಳಲ್ಲಿ ನಾವು ಶಬ್ದಗಳನ್ನು ಹೇಳ್ತೀವಿ ಇಪ್ಪತ್ತೊಂದು ಸುಪ್ರತ್ಯಯಗಳಿವೆ ಇದರಲ್ಲಿ ಒಟ್ಟು ಏಳು ವಿಭಕ್ತಿಗಳು ಮೂರು ಪ್ರತ್ಯಯಗಳು ಪ್ರತಿಯೊಂದರಲ್ಲೂ ಮೂರು ಮೂರು ಪ್ರತ್ಯಯಗಳು ಬರುತ್ತೆ ಒಟ್ಟು ಮೂರೇಳಿ ಇಪ್ಪತ್ತ ಒಂದು ಪ್ರತ್ಯಯಗಳು ಬರುತ್ತೆ ಇದನ್ನು ನಾವು ಸಂಸ್ಕೃತದಲ್ಲಿ ಹೇಳುವಾಗ ಇಪ್ಪತ್ತೊಂದು ಪ್ರತ್ಯಯಗಳನ್ನು ಹೇಳಬಹುದು ಸುಪ್ ಏನಂತ ತಿಳ್ಕೊಂಡಿದ್ದೀರಾ ವಿಭಕ್ತಿಯ ಪ್ರತ್ಯಯಗಳು ನಾಮಪದಗಳ ಮೂಲ ರೂಪಕ್ಕೆ ಪ್ರಾತಿಪದಿಕ ಅಂತ ಹೇಳ್ತೀವಿ ವಿಭಕ್ತಿ ಪ್ರತ್ಯಯಗಳಿಗೆ ಏನಂತ ಹೇಳ್ತೀವಿ ಸುಪ್ರತ್ಯಯಗಳು ಅಂತ ಹೇಳ್ತೀವಿ ಒಟ್ಟು ಇಪ್ಪತ್ತೊಂದು ಸುಪ್ರತ್ಯಯಗಳಿವೆ ಅದು ಯಾವ ರೀತಿ ಬರುತ್ತೆ ಅಂದರೆ ಸು ಔಜಸ್ ಅಂ ಔಟ್ಷಸ್ ಥಾಭ್ಯಾಂಬ್ ನಸಿಭ್ಯಾಂಭ್ಯಸ್ ನಸು ಓಸ್ ಆಮ್ ನಿ ಓಸ್ ಸುಪ್ ಈ ರೀತಿಯಾಗಿ ಆ ಇಪ್ಪತ್ತೊಂದು ಪ್ರತ್ಯಯಗಳು ಬರುತ್ತೆ ಅದನ್ನು ನೀವು ತಿಳ್ಕೊಂಡ್ರೆ ಆ ಇಪ್ಪತ್ತೊಂದು ಪ್ರತ್ಯಯಗಳನ್ನು ತಿಳ್ಕೊಂಡ್ರೆ ನೀವು ಶಬ್ದಗಳನ್ನು ಸುಲಭವಾಗಿ ಬರ್ಕೊಂಡು ಹೋಗ್ಬೋದು ಮಕ್ಕಳೇ ಈ ರೀತಿಯಾಗಿ ನಾಮಪದಗಳು ಸುಪ್ ಪ್ರತ್ಯಯ ಅಂತ ಪದಗಳಾಗಿರೋದ್ರಿಂದ ಅವುಗಳನ್ನು ಸುಬಂತಗಳು ಅಂತ ಕರೀತಾರೆ ಈ ಸುಬಂತಗಳಲ್ಲಿ ವಿಶೇಷ ವಿಶೇಷಣ ಮತ್ತು ಸರ್ವನಾಮ ಎಂದು ಮೂರು ವಿಭಾಗ ಇದೆ ಮಕ್ಕಳೇ ಈ ಸುಭಂತಗಳಲ್ಲಿ ವಿಶೇಷ ವಿಶೇಷಣ ಮತ್ತು ಸರ್ವನಾಮ ಅಂತ ಮೂರು ವಿಧ ಇದೆ ವ್ಯಕ್ತಿ ಮತ್ತು ವಸ್ತುಗಳ ಹೆಸರನ್ನು ತಿಳಿಸುವ ಪದಗಳೇನಾಗುತ್ತೆ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ ವ್ಯಕ್ತಿ ಮತ್ತು ವಸ್ತುಗಳಲ್ಲಿರುವಂತಹ ಗುಣಧರ್ಮಗಳನ್ನು ತಿಳಿಸುವಂತಹ ಪದಗಳೇನಾಗತ್ತೆ ವಿಶೇಷಣಗಳಾಗತ್ವೆ ಅದೇ ರೀತಿ ವಿಶೇಷ ವಿಶೇಷಣಗಳ ಬದಲಾಗಿ ನಾಮರಹಿತವಾಗಿ ಉಪಯೋಗಿಸುವ ಪದಗಳೇನಾಗುತ್ತೆ ಸರ್ವನಾಮಗಳಾಗುತ್ತೆ ಅಂದ್ರೆ ನಾಮಪದಗಳ ಬದಲಾಗಿ ಉಪಯೋಗಿಸುವಂತಹ ಪದಗಳೇನಾಗುತ್ತೆ ಸರ್ವನಾಮಗಳಾಗುತ್ತೆ ಈ ಮೂರು ಬಗೆಯ ಸುಬಂತಗಳು ಯಾವುದು ಹೇಳಿದ್ನಲ್ಲ ಅದನ್ನು ನಾವು ಮೂರು ಲಿಂಗ ಮೂರು ವಿಭಕ್ತಿ ಮೂರು ವಚನಗಳಲ್ಲಿಯೂ ಕೂಡ ನಾವು ಉಪಯೋಗಿಸ್ತೇವೆ ಅದನ್ನು ಬರಿತಾ ಹೋಗ್ತೀವಿ ಮಕ್ಕಳೇ ಈ ಮೂರು ಬಗೆಯ ಸುಭಂತಗಳನ್ನು ನಾನು ಏನು ಹೇಳಿದ್ನಲ್ಲ ಆ ಮೂರನ್ನು ಕೂಡ ನಾವು ಸ್ತ್ರೀಲಿಂಗ ಪುಲ್ಲಿಂಗ ಮತ್ತು ನಪುಂಸಕ ಲಿಂಗಗಳಲ್ಲಿ ಬರಿತಾ ಹೋಗ್ತೀವಿ ಈ ಮೂರು ರೀತಿಯ ಸುಬಂತಗಳನ್ನು ನಾವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಲ್ಲಿ ಬಳಸ್ತೀವಿ ಮಕ್ಕಳೇ ಈ ಲಿಂಗ ನಿರ್ಧಾರವು ಏನಾಗುತ್ತೆ ಕೋಶಗಳಿಂದ ದೃಢಪಡಿಸಲ್ಪಡುತ್ತವೆ ಸಾಮಾನ್ಯವಾಗಿ ಪುರುಷವಾಚಕ ಶಬ್ದಗಳು ಮತ್ತು ಗಟ್ಟಿ ಒರಟು ಈ ರೀತಿಯಾದಂತಹ ಅರ್ಥವನ್ನ ಕೊಡುವಂತಹ ಶಬ್ದಗಳೇನಾಗುತ್ತೆ ಪುಲ್ಲಿಂಗಗಳಾಗುತ್ತೆ ಯಾವಾಗಲೂ ಏನಾಗುತ್ತೆ ಪುಲ್ಲಿಂಗಗಳಾಗುತ್ತೆ ಸ್ತ್ರೀವಾಚಕ ಪದಗಳು ಅಂದರೆ ಕೋಮಲ ಮೃದು ಈ ರೀತಿ ಬರುವಂತಹ ಪದಗಳೆಲ್ಲ ಏನಾಗುತ್ತೆ ಸ್ತ್ರೀಲಿಂಗ ಪದಗಳಾಗುತ್ತೆ ಮಕ್ಕಳು ಏನಾಗುತ್ತೆ ಸ್ತ್ರೀಲಿಂಗ ಪದಗಳಾಗುತ್ತವೆ ಜಡ ಚೇತನ ರಹಿತ ಎಂಬ ಅರ್ಥವನ್ನು ಕೊಡುವಂತಹ ಶಬ್ದಗಳೇನಾಗುತ್ತೆ ನಪುಂಸಕ ಅರ್ಥ ಆಗ್ತದೆ ಅಲ್ವ ಮಕ್ಕಳೇ ಪ್ರಾತಿಪದಿಕದ ಕೊನೆಯ ಅಕ್ಷರವನ್ನ ನೋಡಿಕೊಂಡು ನಾವು ಶಬ್ದದ ಅಂತವನ್ನ ಹೇಳಬಹುದಾಗಿದೆ ಅಂದ್ರೆ ಈಗ ರಾಮ ಅಂತ ಹೇಳುವಾಗ ಕಡೆಯ ಅಕ್ಷರ ಯಾವ್ದು ಉಳಿಯುತ್ತೆ ಅದರಿಂದ ಅದೇನಾಗುತ್ತೆ ಅಕಾರ ಅಂತ ಪುಲ್ಲಿಂಗ ಶಬ್ದ ಆಗುತ್ತೆ ಅದೇ ರಮಾ ಅನ್ನುವಾಗ ಮಾ ಬರುತ್ತೆ ಅಲ್ಲಿ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಆಗುತ್ತೆ ಅದು ಆ ರೀತಿ ನಾವು ಆ ಪದದ ಅಂತವನ್ನ ನೋಡ್ಕೊಂಡು ಯಾವ ಯಾವ ಅಂತ ಅಂತ ತಿಳ್ಕೋಬಹುದಾಗುತ್ತೆ ಆದ್ರೆ ಕೆಲವೊಮ್ಮೆ ಲಿಂಗದ ನಿರ್ಧಾರವನ್ನ ಕೋಶಗಳ ಮುಖಾಂತರವೇ ಮಾಡಬೇಕಾಗುತ್ತೆ ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಈ ಲಿಂಗ ನಿರ್ಧಾರವನ್ನ ಕೋಶಗಳ ಮುಖಾಂತರವೇ ಮಾಡ್ಬೇಕಾಗತ್ತೆ ಮಕ್ಕಳೇ ಸ್ವರಾಂತವಾದಂತಹ ಶಬ್ದಗಳಿಗೆ ಅಜಂತ ಶಬ್ದಗಳಿಂತಲೂ ವ್ಯಂಜನಾಂತವಾದಂತಹ ಶಬ್ದಗಳಿಗೆ ಹಲಂತಗಳು ಅಂತಾನು ಕೂಡ ಕರೀತಾರೆ ಏನಂತ ಕರೀತಾರೆ ಹಲಂತ ಶಬ್ದಗಳು ಅಂತ ಕರೀತಾರೆ ಮಕ್ಕಳೇ ಇವಾಗ ನಿಮಗೆ ಶಬ್ದ ಅಂದರೆ ಏನು ಗೊತ್ತಾಯಿತು ಅದರಲ್ಲಿ ಏಳು ವಿಭಕ್ತಿಗಳು ಬರುತ್ತೆ ಮತ್ತು ಇಪ್ಪತ್ತೊಂದು ಪ್ರತ್ಯಯಗಳು ಬರುತ್ತೆ ಮೂರು ವಚನಗಳು ಬರುತ್ತೆ ಅಂತ ತಿಳ್ಕೊಂಡ್ರಿ ಆನಂತರ ಅದರಲ್ಲಿರುವಂತಹ ವಿಭಾಗಗಳು ತಿಳ್ಕೊಂಡ್ರಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಅಂತ ಮೂರು ರೀತಿಯ ವಿಭಾಗಗಳನ್ನು ಮಾಡಬಹುದು ಅಂತ ಹೇಳಿ ಹೇಳಿದ್ವಿ ಪ್ರಾಧಿಪದಿಕದ ಕೊನೆಯ ಅಕ್ಷರವನ್ನು ಆಧಾರವಾಗಿ ಇಟ್ಕೊಂಡು ನಾವು ಅಂತವನ್ನ ಹೇಳ್ಬೋದು ಯಾವುದು ಪುಲ್ಲಿಂಗನ ಸ್ತ್ರೀಲಿಂಗನ ನಪುಂಸಕಲಿಂಗನ ಅಂತ ಹೇಳಬಹುದು ಅಂತ ತಿಳ್ಕೊಂಡ್ವಿ ಯಾವುದೇ ಇದ್ರೂ ಕೂಡ ಕೋಶಗಳ ಆಧಾರದ ಮೇಲೆ ಈ ಹಂತಗಳು ನಿರ್ಧಾರ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ನಾಮಪದಗಳ ಮೂಲ ರೂಪಕ್ಕೆ ಪ್ರಾತಿಪದಿಕ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡ್ರಿ ಹಾಗಾಗಿ ಈಗ ನಾವು ಅಜಂತ ಶಬ್ದಗಳ ಕಡೆ ಗಮನವನ್ನ ಕೊಡೋಣ ಸ್ವರಾಂತ ಶಬ್ದಗಳು ಅಜಂತ ಶಬ್ದಗಳು ಅಂತ ನಾನು ಇವಾಗ್ತಾನೆ ನಿಮ್ಗೆ ಹೇಳ್ದೆ ಹೌದಲ್ವಾ ಮಕ್ಳೇ ಸ್ವರಾಂತವಾದಂತಹ ಶಬ್ದಗಳು ಏನಾಗುತ್ತೆ ಅಜಂತ ಶಬ್ದಗಳಾಗತ್ತೆ ಇಲ್ಲಿ ನೋಡಿ ಮಕ್ಳೆ ಅಕಾರ ಅಂತ ಪುಲ್ಲಿಂಗ ರಾಮ ಶಬ್ದ ರಾಮ ಅನ್ನುವಾಗ ಇಲ್ಲಿ ಏನ್ ಬಂತು ಕಡೆಯ ಅಕ್ಷರ ಹೌದಲ್ವಾ ಅದರಿಂದ ಇದು ಯಾವ ತರ ಶಬ್ದ ಆಯ್ತು ಅಕಾರ ಅಂತ ಪುಲ್ಲಿಂಗ ಶಬ್ದ ಆಯ್ತು ರಾಮ ಅನ್ನೋದು ಪುಲ್ಲಿಂಗ ಹಾಗಾಗಿ ಅಕಾರ ಅಂತ ಪುಲ್ಲಿಂಗ ಆಯ್ತು ಇದು ಬಹಳ ಸುಲಭವಾಗಿದೆ ನೀವು ಒಂದೇ ಒಂದು ಶಬ್ದವನ್ನ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದ ಒಂದೊಂದು ಶಬ್ದಗಳನ್ನ ಸರಿಯಾಗಿ ನೋಡ್ಕೊಂಡ್ರೆ ನಿಮ್ಗೆ ಎಲ್ಲ ಶಬ್ದಗಳು ಕೂಡ ಅರ್ಥ ಆಗುತ್ತೆ ಯಾವ ರೀತಿ ಬರೀಬೇಕು ಅನ್ನೋದು ಅರ್ಥ ಆಯ್ತಾ ಮಕ್ಳೆ ಇಲ್ಲಿ ಏಳು ವಿಭಕ್ತಿಗಳು ಪ್ರಥಮ ವಿಭಕ್ತಿ ಸಂಬೋಧನಾ ಪ್ರಥಮ ವಿಭಕ್ತಿ ಅಂದ್ರೆ ಇದು ಸಂಬೋಧನೆ ಮಾಡೋಕ್ಕೋಸ್ಕರ ಉಪಯೋಗಿಸುವಂತದ್ದು ಏಳು ವಿಭಕ್ತಿಗಳೇ ಕೌಂಟ್ ಆಗುವಂತದ್ದು ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಒಟ್ಟು ಎಷ್ಟು ವಿಭಕ್ತಿಗಳು ಏಳು ವಿಭಕ್ತಿಗಳು ಎಷ್ಟು ವಚನಗಳು ಏಕವಚನ ದ್ವಿವಚನ ಮತ್ತೆ ಬಹುವಚನ ಮೂರು ರೀತಿಯ ವಚನಗಳು ಒಟ್ಟು ಇಪ್ಪತ್ತೊಂದು ಪ್ರತ್ಯಯಗಳು ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರತ್ಯಯಗಳು ಇಪ್ಪತ್ತೊಂದು ಮೊದಲು ನಾನು ಇದರ ಬಗ್ಗೆ ಹೇಳಿದ್ನಲ್ಲ ಸುಜ ಸೌಮೌಸ್ ಅಂತ ಆ ರೀತಿಯಾಗಿ ಆ ಸುಪ್ರತ್ಯಯಗಳು ಸೇರಿದಾಗ ಪ್ರತಿಯೊಂದು ಕೂಡ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ ಮೊದಲನೇದು ಪ್ರಥಮ ವಿಭಕ್ತಿ ಏಕವಚನ ರಾಮಃ ರಾಮ ಅಂದರೆ ಏನು ರಾಮನು ಏನು ರಾಮನು ರಾಮ ಅಂದರೆ ಇಬ್ಬರು ರಾಮರು ನಾನು ಯಾವಾಗಲೇ ಹೇಳಿದಂತೆ ಸಂಸ್ಕೃತದಲ್ಲಿ ಏಕವಚನ ದ್ವಿವಚನ ಬಹುವಚನ ಮೂರು ಇದೆ ಏಕವಚನ ಅಂದ್ರೆ ಸಿಂಗ್ಯುಲರ್ ಬಹುವಚನ ಅಂದ್ರೆ ಪ್ಲೂರಲ್ ಇವೆರಡಕ್ಕೂ ಮಧ್ಯದಲ್ಲಿ ದ್ವಿವಚನ ಅನ್ನೋದು ಬರುತ್ತೆ ಏನೋ ದ್ವಿವಚನ ಅನ್ನೋದು ಬರುತ್ತೆ ಇಬ್ಬರಿಗೆ ಹೇಳುವಂತಹದ್ದು ರಾಮಹ ಅಂದ್ರೆ ರಾಮನು ರಾಮವು ಅಂದ್ರೆ ಇಬ್ಬರು ರಾಮರು ರಾಮಹ ಅಂದ್ರೆ ಮೋರ್ ದೆನ್ ಟೂ ರಾಮಸ್ ಅಂದ್ರೆ ಇಬ್ಬರಿಗಿಂತ ಹೆಚ್ಚು ರಾಮರು ಅಂತ ಅರ್ಥ ಬರುತ್ತೆ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ರಾಮ ಅಂತ ಹೇಳ್ತೀವಿ ಏನ್ ಹೇಳ್ತೀವಿ ರಾಮ ರಾಮ ಅದನ್ನು ಇಂಗ್ಲಿಷ್ ನಲ್ಲಿ ಹೇಳುವಾಗ ರಾಮ ಅಂತೇಳಿ ಹೇಳ್ತೀವಿ ಊ ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನು ಉ ಊ ಅನ್ನು ಇಂದಾಗೆ ಹೀಗೆ ಹೇಳ್ತೀವಲ್ಲ ಆ ರೀತಿ ಹೇ ರಾಮ ಅಂದ್ರೆ ಎಲೈ ರಾಮನೇ ಏನು ಎಲೈ ರಾಮನೇ ಎಲೈ ರಾಮನೇ ಎಲೈ ರಾಮನೇ ಅಂತಾಗತ್ತೆ ಅದೇ ರೀತಿ ರಾಮಂ ರಾಮೌ ರಾಮಾನ್ ಅಂದರೆ ರಾಮನನ್ನು ಏನು ರಾಮನನ್ನು ಅಲ್ಲಿ ನಾವು ಇಂಗ್ಲೀಷ್ನಲ್ಲಿ ಓ ರಾಮ ಅಂತೀವಿ ಹೇ ರಾಮ ಅನ್ನುವಾಗ ಇಲ್ಲಿ ರಾಮಂ ಅನ್ನುವಾಗ ರಾಮನನ್ನು ಊ ಅನ್ನು ಇಂದ ಅಂತ ಹೇಳಲ್ವ ಆ ರೀತಿ ಅನ್ನು ರಾಮನನ್ನು ರಾಮರಿಬ್ಬರನ್ನು ರಾಮರೆಲ್ಲರನ್ನು ಅದೇ ರೀತಿ ರಾಮೇಣ ರಾಮಾಭ್ಯಾಮ್ ರಾಮೈಹಿ ಬೈ ರಾಮ ಅಂತ ಹೇಳುವಾಗ ನಾವೇನು ಹೇಳ್ತೀವಿ ರಾಮೇಣ ಉ ಅನ್ನು ಇಂದ ರಾಮನಿಂದ ರಾಮರಿಬ್ಬರಿಂದ ರಾಮರೆಲ್ಲರಿಂದ ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ ರಾಮರೆಲ್ಲರಿಂದ ಉ ಅನ್ನು ಇಂದ ನಂತರ ರಾಮಾಯ ರಾಮಾಭ್ಯಾಮ್ ರಾಮೇಭ್ಯ ಏನ್ ಹೇಳ್ತೀವಿ ಫಾರ್ ರಾಮ ಯಾರಿಗೆ ರಾಮನಿಗೆ ರಾಮನಿಗೆ ರಾಮರಿಬ್ಬರಿಗೆ ರಾಮರೆಲ್ಲರಿಗೆ ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ಬೇಕು ಏಕವಚನ ದ್ವಿವಚನ ಬಹುವಚನಕ್ಕೆ ನಾವು ಅದನ್ನ ಅನ್ವಯ ಮಾಡ್ಕೊಂಡು ಹೋಗ್ಬೇಕಷ್ಟೇ ತುಂಬಾ ಸುಲಭವಾಗಿದೆ ಮಕ್ಳೆ ಒಂದ್ ಚೂರು ಕಷ್ಟ ಇಲ್ಲ ಆಯ್ತಾ ಹೂ ಅನ್ನು ಇಂದ ಹೀಗೆ ಗೋಸ್ಕರ ಅಂತ ಹೇಳುವಾಗ ಏನ್ ಹೇಳ್ತೀವಿ ನಾವು ಇದನ್ನ ಉಪಯೋಗಿಸ್ತೀವಿ ಎಲ್ಲದಕ್ಕೂ ಉಪಯೋಗಿಸ್ತೀವಿ ನೆಕ್ಸ್ಟ್ ನೆಕ್ಸ್ಟು ರಾಮ ತು ರಾಮಾಭ್ಯಾಮ್ ರಾಮೇಭ್ಯ ಅಂದ್ರೇನು ಫ್ರಮ್ ರಾಮ ರಾಮನ ದೆಸೆಯಿಂದ ರಾಮನ ದೆಸೆಯಿಂದ ಇಬ್ಬರು ರಾಮರ ದೆಸೆಯಿಂದ ಎಲ್ಲ ರಾಮರ ದೆಸೆಯಿಂದ ಅಂತ ಹೇಳ್ತೀವಿ ಅದನ್ನು ಏನು ಹೇಳ್ತೀವಿ ಫ್ರಮ್ ರಾಮ ಅಂದರೆ ಗೆ ಹೀಗೆ ಗೋಸ್ಕರ ಇದು ದೆಸೆಯಿಂದ ಪಂಚಮಿ ವಿಭಕ್ತಿ ಪಂಚಮಿ ವಿಭಕ್ತಿ ಏನಾಗುತ್ತೆ ದೆಸೆಯಿಂದ ದಸೆಯಿಂದ ನಂತರ ರಾಮಸ್ಯ ರಾಮಯೋಹೋ ರಾಮಾಣಂ ಅಂದ್ರೆ ರಾಮಸ್ಯ ಅಂದ್ರೆ ರಾಮನ ರಾಮಯೋಹೋ ರಾಮರಿಬ್ಬರ ರಾಮಾಣಾಂ ಅಂದ್ರೆ ರಾಮರೆಲ್ಲರ ಅರ್ಥ ಆಗ್ತಿದ್ಯಾ ಆಫ್ ರಾಮ ಆ ಅಂತ ಹೇಳ್ತೀವಿ ನಾವು ಆ ಅಂತ ವಿಭಕ್ತಿ ಪ್ರತ್ಯಯವನ್ನ ಹೇಳ್ತೀವಿ ನಾವು ಕನ್ನಡದಲ್ಲಿ ನಂತರ ರಾಮೇ ರಾಮಯೋಹೋ ರಾಮೇಶು ರಾಮೇ ಅಂದ್ರೇನು ರಾಮನಲ್ಲಿ ರಾಮಯೋಹೋ ಇಬ್ಬರು ರಾಮರಲ್ಲಿ ರಾಮೇಶು ಮೋರ್ ದೆನ್ ಟು ರಾಮಸ್ ಅಂದ್ರೆ ರಾಮರೆಲ್ಲರಲ್ಲಿ ಅಂತ ಅರ್ಥ ಬಹಳ ಸುಲಭವಾಗಿದೆ ಮಕ್ಕಳ ನೀವು ಅರ್ಥ ಮಾಡ್ಕೊಳ್ಳಿ ಯಾವುದೇ ವಾಕ್ಯವನ್ನು ರಚನೆ ಮಾಡುವಾಗಲೂ ಇದು ಬಹಳ ಮುಖ್ಯ ಯಾವ ವಿಭಕ್ತಿಯಲ್ಲಿರುತ್ತೆ ನಾವು ಯಾವ ರೀತಿ ವಾಕ್ಯವನ್ನು ರಚಿಸ್ತೀವಿ ಎನ್ನುವಾಗ ಅದಕ್ಕೆ ತಕ್ಕಂತಹ ಶಬ್ದಗಳನ್ನು ನೀವು ಉಪಯೋಗಿಸ್ಬೇಕಾಗತ್ತೆ ಇಲ್ಲಿ ಅಲ್ಲಿ ಅಂತ ಬರುತ್ತೆ ರಾಮನಲ್ಲಿ ಅರ್ಥ ಆಗ್ತಿದೆ ಅಲ್ವಾ ಕನ್ನಡದಲ್ಲಿ ನಾವು ಹೇಗೆ ಹೇಳ್ತೀವಿ ಹೂ ಅನ್ನು ಇಂದ ಗೆ ಹೀಗೆ ದೆಸೆಯಿಂದ ಆ ಅಲ್ಲಿ ಇದೇ ರೀತಿ ನಾವು ಸಂಸ್ಕೃತದಲ್ಲೂ ಕೂಡ ಉಪಯೋಗಿಸ್ತೀವಿ ಮಕ್ಕಳೇ ಸುಲಭವಾಗಿದೆ ಅಲ್ವಾ ಇದೇ ರೀತಿ ನೀವು ಸ್ತ್ರೀಲಿಂಗ ನಪುಂಸಕಲಿಂಗ ಎರಡರಲ್ಲೂ ಕೂಡ ಇದೇ ರೀತಿಯಲ್ಲಿ ಉಪಯೋಗವನ್ನು ಮಾಡ್ಕೋತೀರ ಅಂದರೆ ನಾನು ಈ ಅರ್ಥವನ್ನು ತಿಳಿಸಿದೆ ಈ ಇಪ್ಪತ್ತೊಂದು ವಿಭಕ್ತಿಗಳಿದೆ ಶಬ್ದಗಳ ಉಪಯೋಗವನ್ನು ಪ್ರತಿ ವಿಭಕ್ತಿಯಲ್ಲೂ ಯಾವ ರೀತಿ ಮಾಡಬೇಕು ಈಗ ಪ್ರಥಮ ವಿಭಕ್ತಿಯಲ್ಲಿ ಹೂವನ್ನು ಉಪಯೋಗಿಸ್ತೀರಾ ದ್ವಿತೀಯ ವಿಭಕ್ತಿಯಲ್ಲಿ ನೀವು ಅನ್ನೂವನ್ನು ಉಪಯೋಗಿಸ್ತೀರಾ ತೃತೀಯ ವಿಭಕ್ತಿಯಲ್ಲಿ ಇಂದ ಚತುರ್ಥಿ ವಿಭಕ್ತಿಯಲ್ಲಿ ಗೆ ಓಸ್ಕರ ಪಂಚಮಿ ವಿಭಕ್ತಿಯಲ್ಲಿ ದೆಸೆಯಿಂದ ಷಷ್ಠಿ ವಿಭಕ್ತಿಯಲ್ಲಿ ಆ ಸಪ್ತಮಿ ವಿಭಕ್ತಿಯಲ್ಲಿ ಅಲ್ಲಿ ಅದಕ್ಕೆ ತಕ್ಕಂತಹ ಇಂಗ್ಲೀಷ್ ವರ್ಡ್ ಇನ್ ಇಂಗ್ಲೀಷ್ ಕೂಡ ಕೊಟ್ಟಿದ್ದೀವಿ ರಾಮ ಓ ರಾಮ ಸಂಬೋಧನ ಪ್ರಥಮ ವಿಭಕ್ತಿಯಲ್ಲಿ ಏನಾಗುತ್ತೆ ಎಲೈ ರಾಮನೇ ಏನು ಎಲೈ ರಾಮನೇ ಎಲೈ ರಾಮನೇ ಅಂತ ಹೇಳುವಾಗ ನಾವು ಆ ರೀತಿ ಹೇಳಬಹುದು ಅರ್ಥ ಆಗ್ತಿದೆ ಅಲ್ವಾ ಆಮೇಲೆ ರಾಮ ಅಲ್ಲಿ ರಾಮನನ್ನು ಅಂತಲೇ ಬರುತ್ತೆ ಇಂಗ್ಲೀಷ್ನಲ್ಲಿ ಹೇಳುವಾಗ ಬೈ ರಾಮ ರಾಮನಿಂದ ಫಾರ್ ರಾಮ ರಾಮನಿಗೆ ಫ್ರಮ್ ರಾಮ ರಾಮನ ದಸೆಯಿಂದ ಆಫ್ ರಾಮ ರಾಮನ ಇನ್ ರಾಮ ಅಂದರೆ ರಾಮನಲ್ಲಿ ಅಂತ ಬರುತ್ತೆ ಅರ್ಥ ಆಗ್ತಾ ಇದೆ ಅಲ್ವಾ ಇದೇ ರೀತಿ ನೀವು ಶ್ರೀಲಿಂಗ ನಪುಂಸಕಲಿಂಗಕ್ಕೂ ಕೂಡ ಇದೇ ರೀತಿ ಎಲ್ಲ ಉಪಯೋಗಿಸ್ಕೊಳ್ತೀರಾ ವಿಭಕ್ತಿ ಪ್ರತ್ಯಯಗಳನ್ನ ಯಾವ ರೀತಿ ಹೇಳಬೇಕು ಅಂತ ನಿಮ್ಗೀಗ ಅರ್ಥ ಆಗಿದೆ ಪುರತಃ ಗಚ್ಚಾಮಹ ಮುಂದಿಂದು ಆಕಾರ ಅಂತ ಸ್ತ್ರೀಲಿಂಗ ಲತಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ ಲತಾ ಶಬ್ದ ಇಲ್ಲಿ ಸ್ತ್ರೀಲಿಂಗ ಶಬ್ದ ಬಂತು ಅವಾಗ್ಲೇ ನಾನು ನಿಮ್ಗೆ ರಮಾ ಅಂತ ಉದಾಹರಣೆ ಕೊಟ್ಟೆ ಅಲ್ವಾ ಇಲ್ಲೂ ಕೂಡ ಮಕ್ಕಳೇ ನೋಡಿ ಲತಾ ಅನ್ನುವಾಗ ಏನ್ ಬಂತು ಆಕಾರ ಬಂತು ಯಾವಕಾರ ಬಂತು ಆಕಾರ ಬಂತು ಅದರಿಂದ ಇದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಆಯ್ತು ಅದನ್ನು ನಾವು ರಾಮ ಶಬ್ದತ್ತರನೇ ಹೇಳ್ಕೊಂಡು ಹೋಗ್ಬಹುದು ಲತಾ ಲತೆ ಲತಾಹ ಲತಾ ಅಂದರೆ ಒಬ್ಬಳು ಲತೆಯು ಲತೆಯರಿಬ್ಬರು ಲತೆಯರೆಲ್ಲರೂ ಆ ರಾಮ ಶಬ್ದದ ರೀತಿಯಲ್ಲೇ ಇದಕ್ಕೂ ಕೂಡ ನೀವು ಬರ್ಕೊಂಡು ಹೋಗ್ತೀರ ಈ ಶಬ್ದ ಈ ರೀತಿ ಬರುತ್ತೆ ಲತಾ ಲತೆ ಲತಾಹ ಹೇ ಲತೆ ಹೇಲತೆ ಹೇ ಲತಾಹ ಲತಾಂ ಲತಾಹ ಲತೆಯ ಲತಾಭ್ಯಾಂ ಲತಾಭಿಹಿ ಲತಾ ಲತಾಭ್ಯಾಂ ಲತಾಭ್ಯಾಮ್ ಲತಾಭ್ಯಹ ಲತಾಯಾಹ ಲತಾಭ್ಯಾಂ ಲತಾಭ್ಯಹ ಲತಾಯಾಹ ಹ ಲತೆಯೋ ಲತಾ ಲತಾಯಾಂ ಲತೆಯೋ ಹೋ ಲತಾಸು ಪುಲ್ಲಿಂಗ ಶಬ್ದಕ್ಕೂ ಸ್ತ್ರೀಲಿಂಗ ಶಬ್ದಕ್ಕೂ ಸ್ವಲ್ಪ ಮಾತ್ರ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಮಾತ್ರ ವ್ಯತ್ಯಾಸ ಇರುತ್ತೆ ಇದನ್ನೆಲ್ಲ ನೀವು ಕಂಠಪಾಠ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಿಮಗೆ ರಾಮ ಶಬ್ದದಲ್ಲೂ ತೋರಿಸ್ತೀನಿ ನೋಡಿ ಮಕ್ಕಳೇ ಇಲ್ಲಿ ರಾಮ ಶಬ್ದದಲ್ಲೂ ಏನಾಗುತ್ತೆ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಮತ್ತು ಪಂಚಮಿ ವಿಭಕ್ತಿಯ ದ್ವಿವಚನಗಳು ಒಂದೇ ರೀತಿಯಲ್ಲಿ ಬರುತ್ತೆ ಆಯಿತಾ ಅದೇ ರೀತಿ ಚತುರ್ಥಿ ವಿಭಕ್ತಿ ಮತ್ತೆ ಪಂಚಮಿ ವಿಭಕ್ತಿಯಲ್ಲಿ ಬಹುವಚನ ಒಂದೇ ರೀತಿಯಲ್ಲಿ ಬರುತ್ತೆ ಇದು ನಿಮಗೆ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಈ ಶಬ್ದಗಳನ್ನ ಕಲಿಯುವಾಗ ಯಾವುದೇ ಯಾವ್ದು ರಿಪೀಟ್ ಆಗಿರುತ್ತೆ ಅಂತಹ ಪದಗಳನ್ನು ಸುಲಭವಾಗಿ ನೀವು ನೆನ್ಪಿಟ್ಕೋಬಹುದು ಅರ್ಥ ಆಗ್ತದೆ ಅಲ್ವಾ ಅದೇ ರೀತಿ ಲತಾ ಶಬ್ದದಲ್ಲೂ ಕೂಡ ಇಲ್ಲಿ ನೋಡಿ ಲತಾಭ್ಯಾಮ್ 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 ತೃತೀಯ ವಿಭಕ್ತಿ ದ್ವಿವಚನ ಚತುರ್ಥಿ ವಿಭಕ್ತಿ ದ್ವಿವಚನ ಪಂಚಮಿ ವಿಭಕ್ತಿ ದ್ವಿವಚನ ಇದರಲ್ಲಿ ಒಂದೇ ಥರ ಬರುತ್ತೆ ಅದೇ ರೀತಿ ಚತುರ್ಥಿ ವಿಭಕ್ತಿ ಬಹುವಚನ ಮತ್ತು ಪಂಚಮಿ ವಿಭಕ್ತಿ ಬಹುವಚನ ಒಂದೇ ರೀತಿ ಬರುತ್ತೆ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಪುಲ್ಲಿಂಗಕ್ಕೂ ಸ್ತ್ರೀಲಿಂಗ ಶಬ್ದಕ್ಕೂ ಸ್ವಲ್ಪ ಸ್ವಲ್ಪನೇ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಕಾರ ಅಂತ ಸ್ತ್ರೀಲಿಂಗ ಅಂದರೆ ಎಲ್ಲ ಶಬ್ದಗಳು ಒಂದೇ ರೀತಿ ಬರುತ್ತೆ ಅಕಾರ ಅಂತ ಪುಲ್ಲಿಂಗ ಶಬ್ದಗಳು ಅಂದರೆ ಅವೆಲ್ಲ ಕೂಡ ಒಂದೇ ರೀತಿಯಲ್ಲಿ ಬರೆಯುವಂತಹದ್ದು ಅರ್ಥ ಆಗ್ತಿದೆ ಅಲ್ವಾ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಕ್ಕೆ ವ್ಯತ್ಯಾಸ ತಿಳ್ಕೋಬೇಕು ನೀವು ಮುಂದೆ ನೋಡೋಣ ರಾಮ ಶಬ್ದಕ್ಕೆ ಯಾವ ರೀತಿ ನಾವು ಅರ್ಥವನ್ನು ಹೇಳ್ಕೊಂಡು ಹೋದ್ವೋ ಅದೇ ರೀತಿಯಲ್ಲಿ ಇಲ್ಲಿ ಸ್ತ್ರೀಲಿಂಗ ರೂಪ ಏನು ಸ್ತ್ರೀಲಿಂಗ ರೂಪಕ್ಕೆ ಯಾವ ರೀತಿ ಇದೆ ಶಬ್ದ ಅದಕ್ಕೆ ತಕ್ಕಂಗೆ ನಾವು ಅರ್ಥವನ್ನು ಹೋಗ್ಬೋದು ವಿ ವಿಭಕ್ತಿ ಪ್ರತ್ಯಯಗಳಿಗೆ ಸೇಮ್ ಅದೇ ಥರ ಹೂ ಅನ್ನು ಇಂದ ಗೇಯಿಗೆ ದೆಸೆಯಿಂದ ಆ ಅಲ್ಲಿ ಆ ರೀತಿಯಾಗಿ ಸ್ತ್ರೀಲಿಂಗ ಶಬ್ದಕ್ಕೂ ಕೂಡ ಅದೇ ರೀತಿಯಲ್ಲಿ ಹೇಳುವಂತಹದ್ದು ಮುಂದೆ ನೋಡೋಣ ನಪುಂಸಕಲಿಂಗದ ಶಬ್ದ ಅಕಾರ ಅಂತ ನಪುಂಸಕಲಿಂಗ ವನಂ ಶಬ್ದ ವನಂ ಅನ್ನುವಾಗ ಅಲ್ಲೂ ಕೂಡ ಏನಾಗುತ್ತೆ ಅಕಾರ ಅಂತ ನಪುಂಸಕಲಿಂಗ ಆಗುತ್ತೆ ಏನಾಗುತ್ತೆ ಅದು ಅಕಾರ ಅಂತ ನಪುಂಸಕಲಿಂಗ ಶಬ್ದ ಆಗುತ್ತೆ ಈ ಇಲ್ಲಿ ಒಂದು ವಿಶೇಷತೆ ಇದೆ ಮಕ್ಕಳೇನು ನಪುಂಸಕಲಿಂಗ ಶಬ್ದವು ಮೊದಲ ಎರಡು ವಿಭಕ್ತಿಗಳನ್ನು ಬಿಟ್ಟು ಉಳಿದೆಲ್ಲ ವಿಭಕ್ತಿಗಳು ಪುಲ್ಲಿಂಗ ರೂಪದಲ್ಲೇ ಇರುತ್ತೆ ಇದು ತುಂಬ ಮುಖ್ಯವಾದದ್ದು ತಿಳ್ಕೊಳ್ಳುವಂತಹದ್ದು ಮೊದಲ ಎರಡು ವಿಭಕ್ತಿಗಳು ಬಿಟ್ಟು ಯಾವುದು ಪ್ರಥಮ ಮತ್ತು ದ್ವಿತೀಯ ವಿಭಕ್ತಿಯನ್ನು ಬಿಟ್ಟು ಉಳಿದೆಲ್ಲ ವಿಭಕ್ತಿಗಳು ರಾಮ ಶಬ್ದ ಯಾವ ರೀತಿ ಇತ್ತಲ್ವ ಅಕಾರ ಅಂತಹ ಪುಲ್ಲಿಂಗ ಶಬ್ದ ರೂಪನೇ ಇರುತ್ತೆ ಅರ್ಥ ಆಯಿತಾ ಇಲ್ಲಿ ನೋಡಿ ವನಂ ಮನೆ ವನಾನಿ ಹೇವನಾ ಹೇವನೆ ಹೇವನಾನಿ ವನಂ ಮನೆ ವನಾನಿ ನೋಡಿ ವನಂ ಮನೆ ವನಾನಿ ವನಂ ಮನೆ ವನಾನಿ ಸಂಬೋಧನಾ ಪ್ರಥಮ ವಿಭಕ್ತಿ ನಾವು ಸೇರಿಸಿರ್ತೀವಿ ಅಲ್ಲಿ ಆದರೆ ಪ್ರಥಮ ಇಂದ ಸಪ್ತಮಿ ವಿಭಕ್ತಿಯವರೆಗೆ ನೀವು ಹೇಳುವಂತಹದ್ದಾದ್ರಿಂದ ಏಳು ವಿಭಕ್ತಿಗಳನ್ನು ನೀವು ಹೇಳೋದರಿಂದ ಅಲ್ಲಿ ಪ್ರಥಮ ವಿಭಕ್ತಿ ಆದ ನಂತರ ದ್ವಿತೀಯ ವಿಭಕ್ತಿ ವ ವನಂ ವನೆ ವನಾನಿ ವನಂ ವನೆ ವನಾನಿ ಅದಾದ ನಂತರ ಸೇಮು ರಾಮ ಶಬ್ದೋತ್ತರ ವನೇನ ವನಾಭ್ಯಾಂ ವನ ಅಲ್ಲಿ ರಾಮೇಣ ರಾಮಾಭ್ಯಾಂ ರಾಮೈಹಿ ಹೇಳಿದ್ರಿ ಅದೇ ರೀತಿ ವನಾಯ ವನಾಭ್ಯಾಂ ವನೆಭ್ಯ ವನಾತ್ ವನಾಭ್ಯಾಂ ವನೆಭ್ಯ ವನಸ್ಯ ವನಯೋಹೋ ವನಾನಾಂ ವನೇ ವನಯೋಹೋ ವನೇಶೋ ಇದು ಕೂಡ ನೀವು ತೃತೀಯ ವಿಭಕ್ತಿಯಿಂದ ಕೊನೆಯವರೆಗೂ ರಾಮಶಬ್ಧೋತ್ತರನೇ ಅದೇ ವಿಭಕ್ತಿಗಳು ಅದೇ ರೀತಿ ಸೇರಿಸ್ಕೊಳ್ಳುವಂಥದ್ದು ವನಂ ಅಂದರೆ ವನವು ವನೆ ಅಂದರೆ ಎರಡು ವನ ವನ ಅನಿ ಅಂದರೆ ಮೋರ್ ದೆನ್ ಟು ವನಸ್ ಅಂದರೆ ಅರಣ್ಯ ಎನ್ನುವಂತಹ ಅರ್ಥವನ್ನು ಕೊಡುವ ಶಬ್ದ ಇದು ಕಾನನಂ ವಿಪಿನಂ ವನಂ ಅಂತ ಹೇಳಿ ಇವೆಲ್ಲ ಪರ್ಯಾಯ ಪದಗಳು ವನಕ್ಕೆ ಹಾಗಾಗಿ ನೀವು ರಾಮ ಶಬ್ದಕ್ಕೆ ಯಾವ ರೀತಿಯಲ್ಲಿ ಅರ್ಥವನ್ನು ಹೇಳ್ತಾ ಹೋದ್ರಿ ಈ ವನಕ್ಕೂ ಕೂಡ ಅದೇ ರೀತಿಯಲ್ಲಿ ಈ ವನಂ ಶಬ್ದಕ್ಕೂ ಕೂಡ ಅರ್ಥವನ್ನು ಹೇಳ್ತಾ ಹೋಗ್ಬೋದು ಏಳು ವಿಭಕ್ತಿ ಮೂರು ವಚನಗಳಲ್ಲಿ ಅರ್ಥವನ್ನು ಹೇಳ್ತಾ ಹೋಗ್ಬೋದು ನಿಮಗೆಲ್ಲ ಈ ಅಜಂತ ಶಬ್ದಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ ಈ ಅಜಂತ ಶಬ್ದಗಳು ಯಾವ್ಯಾವ ರೀತಿಯಲ್ಲಿದೆ ಇಷ್ಟೇನಾ ಕೊನೆಯಿಂದ ಯಾವ ಯಾವ ಅಕ್ಷರಗಳಿಂದ ಕೊನೆ ಆಗುವಂತಹ ಶಬ್ದಗಳು ನಿಮಗೆ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತೀನಿ ನೋಡಿ ಮಕ್ಕಳೇ ಈ ರೀತಿಯಾಗಿ ನಿಮಗೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಶಬ್ದಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಅನೇಕ ಶಬ್ದಗಳನ್ನು ಕೊಟ್ಟಿದ್ದಾರೆ ಅಕಾರಾಂತ ಇಕಾರಾಂತ ಉಕಾರಾಂತ ಋಕಾರಾಂತ ಸಕಾರಾಂತ ಶಕಾರಾಂತ ಆ ರೀತಿಯಾದಂತಹ ಅನೇಕ ಶಬ್ದಗಳನ್ನು ಕೊಟ್ಟಿದ್ದಾರೆ ಅದೇ ಸ್ತ್ರೀಲಿಂಗದಲ್ಲಿ ಆಕಾರಾಂತ ಈಕಾರಾಂತ ಊಕಾರ ಅಂತ ಶಕಾರಾಂತ ಷಕಾರಾಂತ ಈ ಥರ ಶಬ್ದಗಳನ್ನು ಕೊಟ್ಟಿದ್ದಾರೆ ಈ ಎಲ್ಲ ಅಜಂತ ಶಬ್ದಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಏನಿದೆಯಲ್ಲ ಅದನ್ನು ನೀವು ಅಧ್ಯಯನವನ್ನು ಮಾಡಿ ಆಯಿತಾ ಈಗ ನಾವು ಮುಂದೆ ಸರ್ವನಾಮ ಶಬ್ದಗಳ ಕಡೆ ಹೋಗೋಣ ಈಗ ನಾವು ಸರ್ವನಾಮ ಶಬ್ದಗಳು ಅಂದ್ರೇನು ನಾಮಪದಗಳ ಬದಲಾಗಿ ಉಪಯೋಗಿಸುವಂತಹ ಪದಗಳಿಗೆ ನಾವೇನಂತೀವಿ ಸರ್ವನಾಮಗಳು ಅಂತೀವಿ ಆ ಸರ್ವನಾಮ ಶಬ್ದವನ್ನು ನೋಡೋಣ ದಕಾರಾಂತ ಅಂತ ಪುಲ್ಲಿಂಗ ತತ್ ಶಬ್ದ ಅಂತ ಹೇಳ್ತೀವಿ ಇದೇನು ಯಾವ ಕಾರ ಆಗುತ್ತೆ ದಕಾರಾಂತ ಅಂತ ಪುಲ್ಲಿಂಗ ಆಗುತ್ತೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಬರುತ್ತೆ ಇದರಲ್ಲೂ ಕೂಡ ಇದು ಕೂಡ ನಾನು ಮುಂಚೆ ಹೇಳಿದಂತೆ ಯಾವ ರಾಮ ಶಬ್ದವನ್ನು ಹೇಳಿದ್ವಲ್ಲ ಅದೇ ರೀತಿಯಲ್ಲಿ ಇಲ್ಲಿ ರಾಮ ಅನ್ನುವ ಏನು ಸಹ ಅವನು ಅವಳು ಅದು ಅಂತ ಉಪಯೋಗಿಸ್ತೀವಲ್ಲ ಅದಕ್ಕಾಗಿ ಉಪಯೋಗಿಸುವಂತಹ ಶಬ್ದಗಳು ಇದು ಆ ರೀತಿಯಾಗಿ ನಾಮಪದಗಳ ಬದಲಾಗಿ ನಾವು ಉಪಯೋಗಿಸುವಂತಹ ಶಬ್ದಗಳೇನಾಗುತ್ತೆ ಸರ್ವನಾಮ ಶಬ್ದಗಳಾಗತ್ತೆ ಇಲ್ಲಿ ನೋಡಿ ಮಕ್ಕಳೇ ಸಹ ತೌ ತೇ ಏನು ಸಹ ಅಂದರೆ ಅವನು ತೌ ಅಂದರೆ ಅವರಿಬ್ಬರು ತೇ ಅಂದರೆ ಅವರೆಲ್ಲರೂ ಅರ್ಥ ಆಯ್ತಲ್ವಾ ಏಕವಚನ ದ್ವಿವಚನ ಬಹುವಚನದಲ್ಲಿ ಈ ರೀತಿಯಾಗಿ ಹೇಳ್ತೀವಿ ಅದನ್ನು ನಾವು ಹಿ ಅಂತ ಮೀನಿಂಗ್ ಇನ್ ಇಂಗ್ಲೀಷ್ ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ ಅದನ್ನು ನೋಡ್ಕೊಳ್ಳಿ ಅದಾದ ನಂತರ ದ್ವಿತೀಯ ವಿಭಕ್ತಿಯಲ್ಲಿ ತಮ್ ತೌತಾನ್ ತೃತೀಯ ವಿಭಕ್ತಿಯಲ್ಲಿ ತೇನ ತಾಭ್ಯಾಂ ತೈಹಿ ಬಹಿಂ ತಸ್ಮೈ ತಾಭ್ಯಾಂ ತೇಭ್ಯ ತಸ್ಮಾತ್ ತಾಭ್ಯಾಂ ತೇಭ್ಯ ತಯೋ ತೇಷಾಂ ತಸ್ಮಿನ್ ತಯೋ ತೇಷು ಈ ಮೀನಿಂಗ್ನ ಏನು ಇಂಗ್ಲೀಷ್ನಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಅದನ್ನು ನೀವು ಸಿಂಗ್ಯುಲರ್ ಪ್ಲೂರಲ್ ಫಾರ್ಮಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತೀರಾ ಇಲ್ಲಿ ದ್ವಿವಚನವನ್ನು ಸೇರಿಸ್ಕೊಂಡು ಹೇಳಬೇಕಾಗತ್ತೆ ಒಂದು ಉದಾಹರಣೆ ನಾನು ಹೇಳಿದಂತೆ ಸಹ ಅಂದರೆ ಅವನು ತೌ ಅಂದರೆ ಅವರಿಬ್ಬರು ಅದೇ ರೀತಿ ತೇ ಅಂದರೆ ಅವರೆಲ್ಲರು ಅಂತ ಬರುತ್ತೆ ಅದೇ ರೀತಿ ಎಲ್ಲ ವಿಭಕ್ತಿಗಳಿಗೂ ನೀವು ಸೇರಿಸ್ಕೊಂಡು ಹೋಗಬೇಕಾಗುತ್ತೆ ಆಗ ನೀವು ಸಂಸ್ಕೃತದಲ್ಲಿ ಯಾವುದೇ ಒಂದು ವಾಕ್ಯವನ್ನು ರಚನೆ ಮಾಡುವಾಗ ಯಾವ ವಿಭಕ್ತಿಯನ್ನು ಉಪಯೋಗಿಸ್ಕೋಬೇಕು ಯಾವ ವಚನವನ್ನು ಹೇಳಬೇಕು ಒಬ್ಬರಿದ್ದೇ ಯಾವ ರೀತಿ ವಾಕ್ಯವನ್ನು ಉಪಯೋಗಿಸ್ಬೇಕು ಇಬ್ಬರಿದ್ರೆ ಯಾವ ರೀತಿ ವಾಕ್ಯವನ್ನು ಉಪಯೋಗಿಸ್ಬೇಕು ಇಬ್ಬರಿಗಿಂತ ಜಾಸ್ತಿ ಇದ್ದರೆ ಬಹು ವಚನ ಇದ್ದರೆ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೋಬಹುದಾಗಿದೆ ಆಯಿತಾ ಅದನ್ನೇ ನಾವು ಇಲ್ಲಿ ಕೊಟ್ಟಿದ್ದೀವಿ ಅದನ್ನು ಹೇಳುವಾಗ ನೀವು ಬಾಯಿಪಾಠ ಮಾಡ್ಕೊಂಡ್ರೆ ಒಳ್ಳೆಯದು ಮಕ್ಳೆ ಇದನ್ನು ಸಹ ತೌತೆ ತಂ ತೌತಾಂತೇನ ತಾಭ್ಯಾಂ ತೈ ಹಿ ತಸ್ಮೈ ತಾಭ್ಯಾಂ ತೇಭ್ಯ ತಸ್ಮಾ ತಾಭ್ಯಾಂ ತೇಭ್ಯ ತಸ್ಯ ತಯೋ ತೇಷ್ಯಾಂ ತಸ್ಮಿನ್ ತಯೋ ತೇಷು ಅಂತ ಹೇಳ್ತೀವಿ ಅರ್ಥ ಆಯ್ತಾ ಈ ರೀತಿ ನೀವು ಪ್ರತಿಯೊಂದು ಶಬ್ದಕ್ಕೂ ಅದರ ಅರ್ಥವನ್ನು ತಿಳ್ಕೊಂಡು ಹೋಗಬೇಕಾಗತ್ತೆ ಮಕ್ಕಳೇ ಅರ್ಥ ಆಯ್ತಾ ನಿಮಗೆ ಪರೀಕ್ಷೆಯಲ್ಲಿ ಬರೋದು ಲಿಂಗ ವಿಭಕ್ತಿ ವಚನವನ್ನು ಬರೆಯಿರಿ ಅಂತ ಕೊಡ್ತಾರೆ ಈಗ ಉದಾಹರಣೆಗೆ ನಿಮಗೆ ಕೃಷ್ಣಹ ಅಂತ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಕೃಷ್ಣಹ ಅಂತ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರಬೇಕು ಕೃಷ್ಣ ಅನ್ನುವಾಗ ಅಕಾರ ಅಂತ ಕೃಷ್ಣ ಪುಲ್ಲಿಂಗ ಕೃಷ್ಣ ಪುಲ್ಲಿಂಗ ಅಕಾರ ಅಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಅಂತ ನೀವು ಬರೆದ್ರೆ ಪರೀಕ್ಷೆಯಲ್ಲಿ ನಿಮಗೆ ಒಂದು ಅಂಕ ಅದೇ ರೀತಿ ಎಲ್ಲ ಪುಲ್ಲಿಂಗ ಆಗ್ಬೋದು ಸ್ತ್ರೀಲಿಂಗ ಆಗಲಿ ನಪುಂಸಕಲಿಂಗ ಆಗಲಿ ಯಾವ ಶಬ್ದವನ್ನು ನಿಮಗೆ ಬರೆಯೋದು ಕೊಟ್ಟಿರ್ತಾರೆ ಅಂದರೆ ಶಬ್ದವನ್ನು ಬರೀರಿ ಅಂದರೆ ಇಡೀ ಶಬ್ದವನ್ನೇ ಬರೆಯೋದು ಕೊಡೋಲ್ಲ ಯಾವುದಾರು ಒಂದು ವರ್ಡ್ ಕೊಟ್ಬಿಟ್ಟು ಇದು ಯಾವ ವಿಭಕ್ತಿ ಯಾವ ವಚನ ಅಂತ ಕೇಳಿರ್ತಾರೆ ಅಷ್ಟೇ ಮಕ್ಕಳೇ ಆಯಿತಾ ಹಾಗಾಗಿ ಇಲ್ಲಿ ಅರ್ಥ ಆಯ್ತಲ್ವಾ ನಿಮಗೆ ಇಂಗ್ಲೀಷ್ ಮೀನಿಂಗ್ ಕೂಡ ಇಲ್ಲಿ ತೋರಿಸಿದ್ದೀನಿ ಹಿ ಹಿಮ್ ಬೈ ಹಿಮ್ ಫಾರ್ ಹಿಮ್ ಫ್ರಮ್ ಹಿಮ್ ಆಫ್ ಹಿಮ್ ಇನ್ ಹಿಮ್ ಅಂತ ಆಗತ್ತೆ ಪ್ರತಿಯೊಂದು ವಿಭಕ್ತಿಗಳಿಗೂ ಅದು ಅರ್ಥವನ್ನು ಕೊಡುವಂತಹ ಇಂಗ್ಲೀಷ್ನ ಮೀನಿಂಗ್ ಅರ್ಥ ಆಯ್ತಾ ಮುಂದೆ ನೋಡೋಣ ಅದೇ ರೀತಿ ಡಕಾರ ಅಂತ ಸ್ತ್ರೀಲಿಂಗ ತತ್ ಶಬ್ದ ಇದ್ಯಾವ ಶಬ್ದ ತದಂಥ ಶಬ್ದ ತತ್ ಶಬ್ದ ಇಲ್ಲೂ ಅಷ್ಟೇ ಸ್ತ್ರೀಲಿಂಗ ಅಲ್ಲಿ ಸಹತೌತೆ ಅಂತ ಉಪಯೋಗಿಸಿದ್ವಿ ಇಲ್ಲಿ ಸ್ತ್ರೀಲಿಂಗ ಆದ್ದರಿಂದ ಸಾ ಸಾಮಾನ್ಯವಾಗಿ ಸ್ತ್ರೀಲಿಂಗಕ್ಕೆ ದೀರ್ಘನೇ ಬರುವಂಥದ್ದು ಮಕ್ಕಳ ಸಂಸ್ಕೃತದಲ್ಲಿ ಸಾ ತೇ ತಾಂ ತೇ ತಯಾ ತಯ ತಾಭ್ಯಾಂ ತಾಭಿ ತಾಬ್ಯಾಂ ತಾಭ್ಯಾಂ ತಾಭ್ಯ ತಾಬ್ಯಾಂ ತಾಭ್ಯಾಂ ತಾಭ್ಯ ತಯೋ ಹೋ ತಸ್ಯಾಂ ತಯೋ ಹೋತಾಸು ಈಗ ನೀವು ಪುಲ್ಲಿಂಗಕ್ಕೆ ಯಾವ ರೀತಿ ಅರ್ಥವನ್ನು ಹೇಳ್ತಾ ಹೋದ್ರಿ ವಿಭಕ್ತಿ ಮತ್ತೆ ವಚನಕ್ಕೆ ಅದೇ ರೀತಿ ಇಲ್ಲೂ ಕೂಡ ಸ ಅಂದ್ರೆ ಅವಳು ಅವಳಿಬ್ಬರು ಅವರೆಲ್ಲರೂ ಅಲ್ಲಿ ಸ್ತ್ರೀಗೆ ಹೇಳುವಾಗ ನಾವು ನೋಡ್ಕೋಬೇಕು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಪದಗಳನ್ನು ಉಪಯೋಗಿಸುವಾಗ ಅಲ್ಲಿಗೆ ಯಾವ ಈ ಸರ್ವನಾಮ ಶಬ್ದದ ಪದಗಳು ಸರಿ ಹೋಗುತ್ತೋ ಆ ಪದಗಳನ್ನು ಸೇರಿಸ್ತಾ ಹೋಗ್ಬೇಕು ಶಿ ಹರ್ ಬೈ ಹರ್ ಫಾರ್ ಹರ್ ಫ್ರಮ್ ಹರ್ ಆಫ್ ಹರ್ ಇನ್ ಹರ್ ಈ ರೀತಿಯಾಗಿ ನೀವು ಮೀನಿಂಗ್ ಇನ್ ಇಂಗ್ಲಿಷ್ ಅಂತ ಏನು ಕೊಟ್ಟಿದೆಯಲ್ಲ ಅದನ್ನು ಇಲ್ಲಿ ಏಕವಚನ ದ್ವಿವಚನ ಬಹುವಚನಕ್ಕೆ ಅಳವಡಿಸ್ಕೊಂಡು ಹೋಗಬೇಕು ತುಂಬ ಸುಲಭವಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದನ್ನೆಲ್ಲ ನೀವು ಕಂಠಪಾಠ ಮಾಡಿದ್ರೆ ನಿಮಗೆ ಮುಂದಕ್ಕೂ ಕೂಡ ಅನುಕೂಲ ಆಗುತ್ತೆ ಪುರತಃ ಆಗಾಮಹ ಇದು ಅಷ್ಟೇ ದಕಾರಾಂತಹ ನಪುಂಸಕಲಿಂಗ ತತ್ ಶಬ್ದ ಇದು ದಕಾರಾಂತ ನಪುಂಸಕಲಿಂಗ ತತ್ ಶಬ್ದ ತತ್ ತೇತಾನಿ ವಸ್ತುಗಳಿಗೆ ಹೇಳುವಾಗ ಅಂದರೆ ಅದು ಅಂತ ಅರ್ಥ ಅದು ಅವೆರಡೂ ಅವೆಲ್ಲವು ಅದನ್ನು ನಾವು ದಟ್ ಅಂತ ಹೇಳ್ತೀವಿ ಇಂಗ್ಲೀಷ್ಲಿ ಅದೇ ರೀತಿ ತತ್ ತೇತಾನಿ ತಾನಿ ತತ್ ತೇತಾನಿ ತೇನ ತಾಭ್ಯಾಂ ತೈಹಿ ತಸ್ಮೈ ತಾಭ್ಯಾಂ ತೇಭ್ಯ ತಸ್ಮಾ ತಾಭ್ಯಾಂ ತೇಭ್ಯ ತಸ್ಯ ತಯೋ ಹೋತೇಶ್ಯಾಮ್ ತಸ್ಮಿನ್ ತಯೋ ಹೋತೇಶು ಈ ರೀತಿಯಾಗಿ ನಾವು ಹೇಳ್ತೀವಿ ಮೊದಲೇ ನಾನು ನಿಮ್ಗೆ ತಿಳಿಸಿದೆ ನಪುಂಸಕಲಿಂಗದಲ್ಲಿ ಏನು ನಪುಂಸಕಲಿಂಗದಲ್ಲಿ ಮೊದಲ ಎರಡು ವಿಭಕ್ತಿಯನ್ನು ಬಿಟ್ಟು ಉಳಿದೆಲ್ಲ ವಿಭಕ್ತಿಗಳು ಏನಾಗುತ್ತೆ ಪುಲ್ಲಿಂಗ ರೂಪದಂತೆ ಬರುತ್ತೆ ಇಲ್ಲಿ ಸಂಬೋಧನಾ ಪ್ರಥಮ ವಿಭಕ್ತಿ ಕೂಡ ಇರಲ್ಲ ಮಕ್ಕಳೇ ಅರ್ಥ ಆಯಿತಾ ಹಾಗಾಗಿ ಪುಲ್ಲಿಂಗ ರೂಪವನ್ನು ನೀವು ಚೆನ್ನಾಗಿ ಕಲ್ತಿದ್ರೆ ನಪುಂಸಕಲಿಂಗ ರೂಪದ ಎರಡು ವಿಭಕ್ತಿಗಳನ್ನು ಬಿಟ್ಟು ಉಳಿದೆಲ್ಲ ಪುಲ್ಲಿಂಗ ರೂಪದಂತೆ ಬರೀತೀರ ಅದು ತುಂಬ ಸುಲಭವಾಗಿದೆ ಈ ರೀತಿ ಶಬ್ದಗಳನ್ನು ಕಲಿಯೋದಕ್ಕೆ ಇಂಗ್ಲಿಷ್ ಮೀನಿಂಗ್ ನೋಡಿ ದಟ್ ದಟ್ ಬೈ ದಟ್ ಫಾರ್ ದಟ್ ಫ್ರಮ್ ದಟ್ ಆಫ್ ದಟ್ ಇನ್ ದಟ್ ಈ ರೀತಿಯಾಗಿ ಈ ಮೂರು ಸಿಂಗ್ಯುಲರ್ ಫ್ಲೂರಲ್ ಮತ್ತು ಈ ದ್ವಿವಚನ ಈ ಮೂರಕ್ಕೂ ನೀವು ಪದಗಳನ್ನು ಯಾವ ರೀತಿ ವಾಕ್ಯ ರಚನೆಯಲ್ಲಿ ಅದು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಮುಂದೆ ನೋಡೋಣ ಮುಂದೆ ನೋಡೋಣ ಇದು ಏನಂದರೆ ದಕಾರ ಅಂತ ತ್ರಿಲಿಂಗ ಕಹ ಮೂರು ಲಿಂಗ ಮೂರು ವಿಭಕ್ತಿ ಮೂರು ವಚನದಲ್ಲಿಯೂ ಉಪಯೋಗಿಸುವಂತಹ ಶಬ್ದಗಳು ಯಾವುದು ಈ ಅಸ್ಮದ್ ಮತ್ತು ಯುಷ್ಮದ್ ಶಬ್ದಗಳು ನಾನು ನೀನು ಅನ್ನುವಂತಹ ಶಬ್ದಗಳು ಮೂರು ಲಿಂಗ ಮೂರು ವಿಭಕ್ತಿ ಮೂರು ವಚನದಲ್ಲಿಯೂ ಉಪಯೋಗಿಸುವಂತಹ ಶಬ್ದಗಳು ಇದನ್ನು ಈ ರೀತಿ ಹೇಳ್ತೀವಿ ಅಹಂ ಆವಾಂ ವಯಂ ಮಂ ನೌ ಅಸ್ಮನ್ನಹ ಮಯ ಆವಾಭ್ಯಂ ಅಸ್ಮಾಭ ಮಹ್ಯಂ ಮೇ ಆವಾಭ್ಯಾಂ ನೌ ಅಸ್ಮಾಭ್ಯಂ ನಹ ಮತ್ ಆವಾಭ್ಯಾಂ ಅಸ್ಮತ್ ಮಮ ಮೇ ಆವಯೋ ನೌ ಅಸ್ಮಾಕಂ ನಹ ಮಯಿ ಆವಯೋ ಅಸ್ಮಾಸೋ ಈ ರೀತಿಯಾಗಿ ನಾವು ಹೇಳುವಂತಹದ್ದು ಆಯಿತಾ ಅಲ್ಲಿ ನಾವು ಅಹಂ ಅಂದರೆ ಐ ನಾನು ಅಂತಾಗುತ್ತೆ ಆವಾಮ್ ಅಂದರೆ ನಾವಿಬ್ಬರು ಅಂತ ಆಗುತ್ತೆ ವಯಂ ಅಂದರೆ ನಾವೆಲ್ಲರೂ ಅಂತ ಆಗುತ್ತೆ ಅದೇ ರೀತಿ ಎಲ್ಲ ವಿಭಕ್ತಿಗೂ ಕೂಡ ನೀವು ಅರ್ಥವನ್ನು ಹೇಳಿಕೊಂಡು ಹೋಗ್ಬೋದು ಮಕ್ಕಳೇ ಆಯಿತಾ ಸುಲಭವಾಗಿದೆ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾವು ಮೀನಿಂಗ್ ಇನ್ ಇಂಗ್ಲೀಷ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಪ್ರಥಮ ವಿಭಕ್ತಿಗೆ ಐ ದ್ವಿತೀಯ ವಿಭಕ್ತಿಗೆ ಮೀ ತೃತೀಯ ವಿಭಕ್ತಿಗೆ ಬೈ ಮೀ ಚತುರ್ಥಿ ವಿಭಕ್ತಿಗೆ ಫಾರ್ ಮೀ ಪಂಚಮಿ ವಿಭಕ್ತಿಗೆ ಫ್ರಮ್ ಮೀ ಷಷ್ಠಿ ವಿಭಕ್ತಿಗೆ ಆಫ್ ಮೀ ಅಥವಾ ಮೈ ಸಪ್ತಮಿ ವಿಭಕ್ತಿಗೆ ಇನ್ಮಿ ಈ ರೀತಿಯಾದಂತಹ ಇಂಗ್ಲೀಷ್ ಮೀನಿಂಗ್ನ ಕೊಟ್ಟಿದೆ ಈ ವಾಕ್ಯ ರಚನೆಯನ್ನು ಮಾಡುವಾಗ ನೀವು ಸಂಸ್ಕೃತದಲ್ಲಿ ಇದನ್ನು ಉಪಯೋಗಿಸ್ಕೋಬಹುದಾಗಿದೆ ಯಾವ ವಿಭಕ್ತಿಗೆ ಯಾವ ಪದವನ್ನು ಹಾಕಬೇಕು ಯಾವ ವಚನವನ್ನು ಹಾಕಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ತುಂಬ ಸುಲಭವಾಗಿದೆ ಇವೆಲ್ಲ ಪರೀಕ್ಷೆಗೆ ತುಂಬ ಮುಖ್ಯವಾದಂತಹ ಶಬ್ದಗಳು ಪುರತಃ ಗಚ್ಚಾಮಹ ನಂತರ ದಕಾರ ತ್ರಿಲಿಂಗಕಃ ಯುಷ್ಮದ್ ಶಬ್ದ ಯುಷ್ಮದ್ ಅನ್ನುವುದು ಕೂಡ ಶಬ್ದ ಈ ಶಬ್ದಲ್ಲೇನು ಮೊದಲು ನಾವು ಹೇಳಿದ್ವಿ ಅಹಂ ಆವಾಮ್ ಮಯಂ ಅಂತ ಅಂದರೆ ನಮ್ಮ ನಾನು ಅನ್ನುವ ಅರ್ಥವನ್ನು ಕೊಡುವಂತಹ ಪದಕ್ಕೆ ಈಗ ತ್ವಮ್ ಅಂದರೆ ನೀನು ಅಂತ ಹೇಳುವಂತಹ ಪದ ನೀನು ನೀವಿಬ್ಬರು ನೀವೆಲ್ಲರು ತ್ವಮ್ ಅಂದರೆ ನೀನು ಯುವಂ ಅಂದರೆ ನೀವಿಬ್ಬರು ಯು ಎಂ ಅಂದರೆ ನೀವೆಲ್ಲರೂ ಈ ರೀತಿಯಾಗಿ ಎಲ್ಲ ವಿಭಕ್ತಿಗೂ ನೀವು ಏಕವಚನ ದ್ವಿವಚನ ಬಹುವಚನ ಇದಕ್ಕೆ ಇಂಗ್ಲೀಷ್ ಮೀನಿಂಗ್ನ ನೋಡಿ ಅಲ್ಲಿ ಯು ಯು ಬೈ ಯು ಫಾರ್ ಯು ಫ್ರಮ್ ಯು ಆಫ್ ಯು ಇನ್ ಯು ಈ ರೀತಿಯಾಗಿ ಅಷ್ಟು ವಿಭಕ್ತಿಗಳಿಗೂ ಕೂಡ ನೀವು ಸರಿಯಾದ ಪದವನ್ನು ವಾಕ್ಯರಚನೆ ಮಾಡುವಾಗ ಸರಿಯಾದ ಪದವನ್ನು ಉಪಯೋಗಿಸ್ಕೊಂಡು ರಚನೆಯನ್ನು ಮಾಡಬೇಕಾಗತ್ತೆ ಹಾಂ ಆಯಿತಾ ಈ ರೀತಿಯಾಗಿ ನಿಮಗೆ ಅಸ್ಮತ್ ಯುಷ್ಮ ಶಬ್ದಗಳು ಮೂರು ಲಿಂಗಗಳಲ್ಲಿಯೂ ಒಂದೇ ರೂಪವನ್ನು ಹೊಂದುವಂತಹ ಶಬ್ದಗಳು ಇವು ಇದಿಷ್ಟು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಶಬ್ದಗಳು ಮಕ್ಕಳೇ ಈಗ ಇವತ್ತಿನ ಪಾಠದಲ್ಲಿ ನೀವೇನೇನು ತಿಳ್ಕೊಂಡ್ರಿ ಶಬ್ದ ಏನು ಶಬ್ದಗಳಲ್ಲಿ ಏನು ವಿಧಗಳಿದೆ ಆನಂತರ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಈ ಶಬ್ದಗಳ ವಿಚಾರವನ್ನು ತಿಳ್ಕೊಂಡ್ರಿ ಅಲ್ಲಿ ಅಕಾರ ಅಂತ ಪುಲ್ಲಿಂಗ ಶಬ್ದ ಅಕಾರ ಅಂತ ನಪುಂಸಕಲಿಂಗ ಆಕಾರ ಅಂತ ಸ್ತ್ರೀಲಿಂಗ ಶಬ್ದವನ್ನು ತಿಳ್ಕೊಂಡ್ರಿ ಅದಾದ ನಂತರ ಸರ್ವನಾಮ ಶಬ್ದಗಳು ದಕಾರ ಅಂತ ಸರ್ವನಾಮ ಶಬ್ದಗಳನ್ನು ತಿಳ್ಕೊಂಡ್ರಿ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಮೂರರಲ್ಲೂ ತಿಳ್ಕೊಂಡ್ರಿ ಅದಾದ ನಂತರ ಮೂರು ಲಿಂಗಗಳಲ್ಲಿಯೂ ತ್ರಿಲಿಂಗಕಹ ಯಾವುದು ಅಸ್ಮದ್ ಮತ್ತು ಯುಷ್ಮದ್ ಶಬ್ದ ದಕಾರ ಅಂತ ತ್ರಿಲಿಂಗಕಹ ಅಸ್ಮದ್ ಮತ್ತು ಯುಷ್ಮದ್ ಶಬ್ದವನ್ನು ತಿಳ್ಕೊಂಡ್ರಿ ಇಷ್ಟು ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಕ್ಕಳೇ ಇಷ್ಟು ತಿಳ್ಕೊಂಡ್ರೆ ನಿಮಗೆ ಎಲ್ಲ ಶಬ್ದಗಳನ್ನು ಸುಲಭವಾಗಿ ಕಲಿಬಹುದು ಬೇರೆ ಬೇರೆ ಹಂತದ ಶಬ್ದಗಳನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ ಮೊದಲೇ ಹೇಳಿದಂತೆ ಆಕಾರ ಅಂತ ಈಕಾರ ಅಂತ ಉಕಾರ ಅಂತ ರುಕಾರ ಅಂತ ಈ ರೀತಿಯಾಗಿ ಅವುಗಳನ್ನು ಕೂಡ ನೀವು ಪಠ್ಯಪುಸ್ತಕದಲ್ಲಿ ನೋಡ್ಕೊಳ್ಳಿ ನಿಮಗೆ ಪೂರ್ತಿಯಾಗಿ ಶಬ್ದವನ್ನು ಬರೆಯಲಿಕ್ಕೆ ಕೊಡಲ್ಲ ಪರೀಕ್ಷೆಯಲ್ಲಿ ಯಾವುದಾದರೂ ಒಂದು ಪದವನ್ನು ಕೊಟ್ಟು ಈ ಪದದ ಲಿಂಗ ವಿಭಕ್ತಿ ವಚನವನ್ನು ಬರೆಯಿರಿ ಅಂತ ಮಾತ್ರ ಕೊಡ್ತಾರೆ ತುಂಬ ಸುಲಭವಾಗಿ ನೀವು ಈ ವ್ಯಾಕರಣಾಂಶದಲ್ಲಿ ಅಂಕಗಳನ್ನು ಪಡ್ಕೋಬಹುದಾಗಿದೆ ಮಕ್ಕಳೇ ಆಯಿತಾ ಈ ರೀತಿಯಾಗಿ ಇಂದಿನ ಶಬ್ದ ಎನ್ನುವಂತಹ ಈ ವ್ಯಾಕರಣ ವಿಭಾಗವು ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ರೀತಿಯಾಗಿ ಶಬ್ದ ಎನ್ನುವಂತಹ ವ್ಯಾಕರಣ ವಿಭಾಗ ಇಂದಿಗೆ ಮುಕ್ತಾಯವಾಗಿದೆ ಮುಂದಿನ ತರಗತಿಗಳಲ್ಲಿ ಮುಂದಿನ ವ್ಯಾಕರಣದ ವಿಭಾಗಗಳನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ